ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ರಿಟೈನ್ ಪ್ಲೇಯರ್ ಲಿಸ್ಟ್ ಇದೀಗ ಬಿಡುಗಡೆ ಆಗೋ ಸಿಚುವೇಶನ್ಗೆ ಬಂದಿದೆ. ಬೆಂಗಳೂರು ಬುಲ್ಸ್ ತಂಡದಿಂದ ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಈ ಸಲ ಪವನ್ ಕುಮಾರ್ ಶರಾವತ್ ಅವರನ್ನು ಬೆಂಗಳೂರು ಬುಲ್ಸ್ ತಂಡ ರಿಟೈನ್ ಮಾಡಲ್ಲ ಅಂತ ಎಲ್ಲ ಕಡೆ ಸುದ್ದಿ ಬರ್ತಾ ಇದೆ. ರಿಪೋರ್ಟ್ಸ್ಗಳ ಪ್ರಕಾರ, ಲೀಕ್ಸ್ಗಳ ಪ್ರಕಾರ ಪವನ್ ಕುಮಾರ್ ಶರಾವತ್ ಅವರು ಈ ಸಲ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಡೋದಿಲ್ಲ ಅಂತ ಸುದ್ದಿ ಆಗ್ತಿದೆ. ಲಾಸ್ಟ್ 3 ವರ್ಷಗಳಿಂದ ಬೆಂಗಳೂರು ಬುಲ್ಸ್ ತಂಡವನ್ನು ಪವನ್ ಕುಮಾರ್ ಶರಾವತ್ ಅವರು ಹೆಗಲ ಮೇಲೆ ತಗೊಂಡು ಹೋಗ್ತಾರೆ. ಆದರೆ ಈ ವರ್ಷ ಪವನ್ ಕುಮಾರ್ ಶರಾವತ್ ಇಲ್ಲ ಅಂದರೆ ಯಾರೂ ಕೂಡ ಪ್ರೊ ಕಬಡ್ಡಿಗೆ ನೋಡೋದಿಲ್ಲ, ಬೆಂಗಳೂರು ಬುಲ್ಸ್ಗೂ ಕೂಡ ಇನ್ನೂ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಆ ಥರ ನಮ್ಮ ಪವನ್ ಕುಮಾರ್ ಶರಾವತ್ ಅವರು ಆಡಿದ್ದಾರೆ ಅಂತ ಹೇಳ್ಬೋದು. ಸೀನಿಯರ್ ನ್ಯಾಷನಲ್ಸಲ್ಲೂ ಕೂಡ ಪವನ್ ಕುಮಾರ್ ಶರಾವತ್ ಸೂಪರ್ ಆದಂಥ ಒಂದು ಆಟವನ್ನು ಆಡಿದ್ದಾರೆ. ಇದೀಗ ಲೀಗ್ಸ್ಗಳು ಬಂದಿರುವ ಪ್ರಕಾರ ಪವನ್ ಕುಮಾರ್ ಶರಾವತ್ ಅವರು ರಿಟೈನ್ ಆಗಲ್ಲ, ರೀಪರ್ಚೇಸ್ ಮಾಡ್ತಾರೆ ಅಂತ ಸುದ್ದಿ ಆಗ್ತಿದೆ. ಪವನ್ ಕುಮಾರ್ ಶರಾವತ್ ಅವನು ಬೆಂಗಳೂರು ಬುಲ್ಸ್ ತಂಡ ಬಿಟ್ಟು ಮತ್ತೆ ಅವ್ರ ಹತ್ರ ಒಂದು RTM ಕಾರ್ಡ್ ಇರುತ್ತೆ, ರೈಟ್ ಟು ಮ್ಯಾಚ್ ಕಾರ್ಡಲ್ಲಿ ಪವನ್ ಕುಮಾರ್ ಶರಾವತ್ ಅವ್ರನ್ನ ಪಿಕ್ ಮಾಡ್ತಾರೆ ಅಂತ ಇದೀಗ ಸುದ್ದಿ ಆಗ್ತಿದೆ. ಪವನ್ ಕುಮಾರ್ ಶರಾವತ್ ಅವ್ರಿಗೆ ನಾವು ಕಡಿಮೆ ಅಮೌಂಟ್ ಕೊಟ್ಟಿದ್ರಿ, ಅದಕ್ಕೆ ಪವನ್ ಕುಮಾರ್ ಶರಾವತ್ ಅವರು ನಮಗೆ ಜಾಸ್ತಿ ಅಮೌಂಟ್ ಬೇಕು ಅಂತ ಅವರೇ ಆಕ್ಷನ್ಗೆ ಹೋಗ್ತಾರೆ. ಅದಾದಮೇಲೆ RTM ಕಾರ್ಡ್ ಮೂಲಕ ಪಿಕ್ ಆಗ್ತಾರೆ ಅಂತ ಸುದ್ದಿ ಬರ್ತಿದೆ. ಬೆಂಗಳೂರು ಬುಲ್ಸ್ ತಂಡದ ಹತ್ರ RTM ಕಾರ್ಡ್ ಕೂಡ ಇದೆ, ಆರಾಮಾಗಿ ಪವನ್ ಕುಮಾರ್ ಶರಾವತ್ ಅವ್ರನ್ನ ರೀಪರ್ಚೇಸ್ ಮಾಡ್ಬೋದು ವೀಕ್ಷಕರೇ. ಇದೀಗ ಬೆಂಗಳೂರು ಬುಲ್ಸ್ ತಂಡದಿಂದ ಪವನ್ ಕುಮಾರ್ ಶರಾವತ್ ಅವರು ಹೊರಗೆ ಹೋಗೋದು ಕನ್ಫರ್ಮ್ ಅಂತ ಹೇಳ್ಬೋದು. ಅಫೀಷಿಯಲ್ ಅನೌನ್ಸ್ಮೆಂಟ್ ಆಗೋದು ಒಂದೇ ಬಾಕಿ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.